Drop it. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್, ಸೀಮಂತ ಶಾಸ್ತ್ರವನ್ನು ಯಾವಾಗ ಮಾಡಬೇಕು. ಸೊ ತುಂಬ ಸ್ಮಾಲ್ ಸ್ಮಾಲ್ ಟಾಪಿಕ್ಗಳನ್ನೇ ಮಾಡ್ತಾ ಇದ್ದೀನಿ, ತುಂಬ ಲೆಂತಿ ವೀಡಿಯೋಗಳು ಮಾಡ್ತಾ ಇಲ್ಲ. ಸೊ ಯಾಕೆಂದರೆ ನೀವು ಯಾರಿಗೆ ಯಾವ ವೀಡಿಯೋಗಳು ಬೇಕೋ ಅದನ್ನು ಚಾಯ್ಸ್ ಮಾಡಿಕೊಂಡು ವೀಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಸೀಮಂತ ಶಾಸ್ತ್ರವನ್ನು ಮಾಡುವ ಉದ್ದೇಶ ಮತ್ತು ಸೀಮಂತ ಶಾಸ್ತ್ರದ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಎಲ್ಲವನ್ನ ನೋಡಿದ್ದೀರಾ ವೀಡಿಯೋಗಳು. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸೀಮಂತ ಶಾಸ್ತ್ರವನ್ನು ಯಾವಾಗ ಮಾಡಬೇಕು ಅಂದರೆ, ಗರ್ಭವತಿ ಆಗಿರುವಂಥ ಹೆಣ್ಣು ಮಗಳಿಗೆ 7ರಿಂದ 9ನೇ ತಿಂಗಳವರೆಗೂ ಕೂಡ ಸೀಮಂತ ಶಾಸ್ತ್ರವನ್ನು ಅತ್ತೆ ಮನೆಯಲ್ಲೇ ಕೂಡ ಮಾಡೋದು ಪದ್ಧತಿ. ಮತ್ತು ಹೆರಿಗೆ ಸಮೀಪವಾಗ್ತಿದ್ದ ಆಗೋ ಟೈಮಲ್ಲಿ ಕೂಡ ಮಾಡ್ತಾರೆ. ಅದು ಈಗ 8ನೇ ತಿಂಗಳಿಗೆ ಮಾಡಲ್ಲ, 7 ಅಥವಾ 9ನೇ ತಿಂಗಳಲ್ಲೇ ಮಾಡೋದು, 7ನೇ ತಿಂಗಳಲ್ಲಿ ಅಥವಾ 9ನೇ ತಿಂಗಳಲ್ಲಿ. ಸೊ ಯಾವ ಟೈಮಲ್ಲಾದರೂ ಬೇಕಾದ್ರೆ ನೀವು ಶಾಸ್ತ್ರವನ್ನು ಅಥವಾ ಪುರೋಹಿತರ ಹತ್ರ ಹೋಗಿ ಕೇಳಿ ನಿಮ್ಮ ಹೆಸರು ಬಳಕೆ ಆವಾಗ ಆ ಡೇಟ್ಗೆ ನೀವು ಫಿಕ್ಸ್ ಮಾಡ್ಕೋಬಹುದು. ಮತ್ತು ಅವಳಿಗೆ ಒಂದು ಧೈರ್ಯ ತುಂಬುವಂತಹ ಉದ್ದೇಶದಿಂದ ಈ ಒಂದು ಶಾಸ್ತ್ರವನ್ನು ಮಾಡ್ತಾರೆ ಅನ್ನೋದು ಕೂಡ ಪ್ರತೀಕ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಮರೀತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.